ದರ್ಶನ್ ಮತ್ತು ಉಮಾಪತಿ ಗಲಾಟೆಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ದರ್ಶನ್ ಜೊತೆಗಿನ ಆಸ್ತಿ ವಿಚಾರದ ಬಗ್ಗೆ ಉಮಾಪತಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನ್ನ ಮತ್ತು ದರ್ಶನ್ ನಡುವೆ ಆಸ್ತಿ ವಿಚಾರ ಬಂದಿದ್ದು ನಿಜ, ಆಸ್ತಿಯನ್ನ ದರ್ಶನ್ಗೆ ಕೊಡಲ್ಲ ಅಂತ ಹೇಳಿದ್ದೆ. ಆಸ್ತಿ ಕೊಡಲ್ಲ ಎಂದ್ಮೇಲೆ ದರ್ಶನ್ ಸುಮ್ಮನಾಗಿದ್ರು. ಆವಾಗ ಆಸ್ತಿ ದೊಡ್ಡಮನೆಯವರಿಗೆ ಸೇರಿದ್ದಾಗಿತ್ತು. ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸೇರಿದಂತ ಆಸ್ತಿ ಅದು. ದೊಡ್ಡಮನೆಯವರ ಆಸ್ತಿ ಕೊಟ್ಟರೆ ಸರಿ ಹೋಗಲ್ಲ, ಆಸ್ತಿ ಕೊಟ್ಟಿಲ್ಲ ಅಂತ ದರ್ಶನ್ ಕೋಪವನ್ನ ಮಾಡಿಕೊಂಡಿಲ್ಲ ಅಂತ ಕಾಣಿಸುತ್ತೆ. ನನಗಂತೂ ಆ ರೀತಿಯಾಗಿ ಅನಿಸ್ತಾ ಇದೆ. ಆಸ್ತಿಯನ್ನ ದರ್ಶನ್ ಅವರಿಗೆ ಕೊಟ್ಟರೆ ಬೇರೆ ಯದ್ದೇ ರೀತಿಯಾದಂತ ಆಯಾಮವನ್ನ ಪಡೆಯುತ್ತೆ ಅಂತ ನಾನು ಕೂಡ ಕೊಟ್ಟಿಲ್ಲ. ದರ್ಶನ್ ಮತ್ತೆ ನಮ್ಮ ಮಧ್ಯೆ ಬೇರೆ ಏನೇನೋ ನಡೆದಿರುತ್ತವೆ ಅಂತ ಉಮಾಪತಿ ಇವತ್ತು ಹೇಳಿಕೆಯನ್ನ ನೀಡಿದ್ರು. ಸರ್, ಆಕ್ಚುಲಿ ಉಮಾಪತಿ ಅವರ ಒಂದು ಪ್ರಾಪರ್ಟಿ ಮೇಲೆ ದರ್ಶನ್ ಇಚ್ಛೆ ಇತ್ತು ಅನ್ನೋದು ಕೇಳಿದ್ರು. ಇಲ್ಲ ಸರ್, ನಾನು ಕಾಲ ಅಂತ ಹೇಳಿದ್ರು ಆಯ್ತು ಸ್ವಲ್ಪ ಇತ್ತೀಚೆಗೆ. ಅದ್ರ ಬಗ್ಗೆ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಕೆಲವೊಂದು ಸೆಟ್ಗಳಲ್ಲೂ ಕೂಡ ಅವರು ಶೂಟಿಂಗ್ ಅಲ್ಲಿ ಪಾಂಡಿಚೇರಿಯಲ್ಲಿ ಇರಬೇಕಾದ್ರೂ ಕೂಡ ಅವರು ಅದಕ್ಕೆ ಬರ್ಲಿಕ್ಕೆ ಅಂತ ಹೇಳಿ ಸ್ವಲ್ಪ ಗಲಾಟೆ ಮಾಡಿದ್ರು. ನೀವು ಆ ಪ್ರಾಪರ್ಟಿ ಸಾಕಷ್ಟು ಸರ್ ಇವಾಗ ನಡೀತಾ ಇರೋದೇನು ಅರುಣ ಕುಮಾರ್ ಇದು ಅಷ್ಟು ಅದೇನಾದ್ರು ಇದ್ರೆ ನಾನು ದರ್ಶನ್ ಸರ್ ಮಾತಾಡ್ಬೋದು. ಅವ್ರು ಕೇಳ್ತಾರೆ ನಮ್ಗೆ ಕೊಡ್ತೀನೋ ಬಿಡ್ತೀನೋ, ನನಗೆ ಬಿಟ್ಟಿತ್ತು, ಕೊಡಲ್ಲ ಅಂದ್ರೆ ಅಲ್ಲಿಗೆ ಮುಗಿದೋಯ್ತು. ಸೊ ಹಂಗಿರ್ಬೇಕಾದಾಗ ಇವಾಗ ನಾನಾಗಿ ನನ್ನ ವಿಷಯ ಡೈವರ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಸರ್. ಯಾಕಂದರೆ ಇವಾಗ ನಾನು ಕೆಲವೊಂದಷ್ಟು ಚಾನಲ್ಗಳಲ್ಲಿ ನೋಡಿದೆ, ಓ ಬಂದಿದ್ದ ಪಾಯಿಂಟ್ ಏನು ಅರುಣ ಕುಮಾರ್ ಇದು ಯಾಕೆ ಡೈವರ್ಟ್ ಆಗ್ತಾ ಇದೆ. ಸೊ ಮತ್ತೆ ನಾನು ಅದಕ್ಕೆ ಬೆಳೆಸೋಕ್ಕೆ ನನಗೆ ಇಷ್ಟ ಇಲ್ಲ. ಇಲ್ಲಿ ವಿಷಯ ಇಷ್ಟ, ಪಾಯಿಂಟ್ ಟು ಪಾಯಿಂಟ್. ಸೊ ನನಗೊಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು. ಕಾನೂನು ಬೇಕು ಸರ್. ಆ ಪ್ರಾಪರ್ಟಿ ಯಾರ್ದಾಗಿತ್ತು ಸರ್? ಇವಾಗ ಏನಾಗ್ತದೆ ನಾನು ಅದಕ್ಕೆ ಹೇಳ್ತಾರದು, ಇದು ದೊಡ್ಡದಾಗ್ತಾ ಹೋಗ್ತದೆ. ಆ ಪ್ರಾಪರ್ಟಿ ಏನಿಲ್ಲ ಸರ್, ನೀವು ಡಾಕ್ಯುಮೆಂಟ್ ತೆಗಿಬೋದು. ಪುನೀತ್ ಸರ್ ಮತ್ತು ರಾಘಣ್ಣ ಅವ್ರದ್ದು ಸರ್, ನಮ್ಮ ದೊಡ್ಡ ಮನೆ ಅವರು. ಅದಾದ್ಮೇಲೆ ಈ ಥರ ಇಶ್ಯೂಗಳು ರೇಸ್ ಆಗಿರುವಂಥದ್ದು ಅದಕ್ಕೆ ಸರ್. ದರ್ಶನ್ ಸರ್ ಆ ಥರ ವ್ಯಕ್ತಿ ಅಲ್ಲ, ಯಾಕಂದರೆ ಹಂಗೇನಾದ್ರು ಇದ್ರೆ ನನ್ನ ನೇರವಾಗಿ ಕೇಳ್ಬೋದಾಗಿತ್ತು. ಆ ಥರದ್ದು ಏನೂ ಇಲ್ಲ ಸರ್, ಆ ಥರದ್ದು ಏನೂ ನಡೆದಿಲ್ಲ. ಸುಮ್ಮನೆ ಯಾಕೆ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾ ಇದ್ರ? ಅರುಣ ಕುಮಾರ್ ಇದು ಪಾಯಿಂಟ್ ಅಷ್ಟೇ, ಕಾನೂನುಬದ್ಧವಾಗಿ ಉತ್ತರ ಕೊಡಲಿ, ಅದು ಅಲ್ಲಿಗೆ ನಿಲ್ತು ಅಷ್ಟೇ. ಯಾಕಂದರೆ ಇಲ್ಲಿ ನನಗೆ ಬೆಳೆಸ್ಕೊಂಡು ಹೋಗೋಕ್ಕೂ ನನಗೂ ಇಷ್ಟ ಇಲ್ಲ, ದರ್ಶನ್ ಸರ್ಗೂ ಇಷ್ಟ ಇಲ್ಲ. ಸೊ ಪ್ರಾಪರ್ಟಿ ವಿಚಾರ ಅಲ್ಲಿಗೆ ಮುಗಿದೋಗಿದೆ. ಮುಗಿದೋಗಿದೆ ಅದೇನಿದೆ, ನಮ್ಮಿಬ್ಬರಲ್ಲಿ ಏನಾದರೂ ವಿಚಾರವಾಗಿ ವಿಷಯ ಬಂದಿತ್ತು ನಿಜ. ಬಟ್ ನಾನು ಸಾಕಷ್ಟು ಮಂಗಳವಾರದ ಸೋಮವಾರದಿಂದನೂ, ಸೋಮವಾರ ಸಾಯಂಕಾಲದಿಂದನೂ ನನ್ನ ಹತ್ರ ಈ ಪಾಯಿಂಟ್ ಬರ್ತಾನೆ ಇತ್ತು. ನಾನು ಅಫಿಷಿಯಲಾಗಿ ಇಲ್ಲಿವರೆಗೂ ಎಲ್ಲೂ ಹೇಳಿಕೆ ಕೊಟ್ಟಿರಲ್ಲ ಸಿನ್ಸ್ ಅದಕ್ಕೂ ನಿನ್ನೆ ರಾತ್ರಿ. ಅದಕ್ಕೊಂದು ಬಣ್ಣ ಕಟ್ಟಿ ನನಗೆ ಮಾಧ್ಯಮ ಸ್ನೇಹಿತರುಗಳೇ ನನಗೇನು ಹೇಳೋದು, ಆ ವಿಚಾರಕ್ಕಾಗಿ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ದರ್ಶನ್ ಸರ್ ಕೇಳಿದ ನಿಜ, ನಾನು ಕೊಡಲ್ಲ ಅಂದರೆ ಅಲ್ಲಿಗೆ ಮುಗಿದೋಯ್ತು. ದರ್ಶನ್ ಸರ್ ಬೇಡ ಅಂತ ಅಂದ್ಬಿಟ್ಟು ನಾನು ಅಲ್ಲಿಗೆ ಬಿಡ್ತು. ಅಂದಮೇಲೆ ಪ್ರಾಪರ್ಟಿ ನಾನು ದುಡ್ಡು ಕೊಟ್ಟು ತೊಗೊಂಡ್ರೆ ಸರ್ ನನಗೆ ಹಂಗೆ ಬಂದಿಲ್ಲ. ದೊಡ್ಡ ಮನೆಯವ್ರದ್ದು ನೀವು ಯೋಚನೆ ಮಾಡಿ, ನಾನು ಕೊಟ್ಟರೆ ಸರಿ ಆಗ್ತದ? ನನ್ನ ಪಾಯಿಂಟ್ ಇಷ್ಟೇ ಸರ್. ಇಲ್ಲಿ ನಿಮ್ಮ ಚಾನಲ್ಗಳದು ಇಲ್ಲಿಂದ ಯಾವುದೋ ಒಂದು ಚಾನಲ್ ತೆಗೆದು ನಾನು ನಿಮಗೆ ಕೊಡ್ತೀನಿ, ನೀವು ಹೋಗ್ತಾ ಅವ್ರು ಹೋಗ್ತಾರ? ಸರ್ ನನಗೆ ಸರ್ ಪುನೀತ್ ಸರ್ ಹೆಂಗ್ ಬರ್ತಾರೆ ಮಧ್ಯದಲ್ಲಿ, ಇದು ವ್ಯವಹಾರ ನಡೆದಿದೆ. ನನಗನ್ಸಿದ್ದು ಇದೇನಾದರೂ ಟ್ರಾನ್ಸಾಕ್ಷನ್ ಆದರೆ ಬೇರೆ ರೀತಿ ಆಯಾಮಗಳು ಪಡ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಕೊಡಲಿಲ್ಲ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ಸರ್. ನಾನು ಹೇಳ್ತಿರೋದು ಇಷ್ಟೇ ಸರ್, ನಾನು ಏನೋ ಒಂದು ನನಗೆ ಬೇಕು ಅಂತ ನಾನು ತೊಗೊಂಡಿರೋದು. ನಾನು ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥ ಅಲ್ಲ. ಸೊ ಅವಾಗವಾಗ ನನ್ನ ಕೈಲಾದಷ್ಟು ನಾನು ಇನ್ವೆಸ್ಟ್ ಮಾಡ್ಕೋತಾ ಇರ್ತೀನಿ, ನನ್ನ ಜೀವನಕ್ಕೆ ಏನು ಆದಾಯ ಬರಬೇಕು ಅದಕ್ಕೆ ನಾನು ಮಾಡ್ತಾ ಇರ್ತೀನಿ. ಬಂದಿದ್ದು ವಿಷಯ ಪ್ರಸ್ತಾಪ ಆಗಿದ್ದು, ಇದು ಸೋಮವಾರ ಸಾಯಂಕಾಲದಿಂದನೇ ಪ್ರಸ್ತಾಪ ಆಯಿತು. ಆದಷ್ಟು ನಾನು ಇಲ್ಲಿ ತಡ್ಕೊಂಬಂದೆ. ದರ್ಶನ್ ಸರ್ಗೂ ಗುರುವಾರ ಬೆಳಗ್ಗೆ ಈ ಪಾಯಿಂಟು ನಾನು ಹೇಳಿದ್ದೀನಿ, ನೀವು ಕ್ಲಾರಿಫೈ ಮಾಡಿ ಅಂತ ಹೇಳಿದ್ರೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ಕದ್ದು ಮುಚ್ಚಿ ಏನು ವ್ಯವಹಾರಗಳು ನಡೆಯಲ್ಲ. ದರ್ಶನ್ ಸರ್ಗೂ ನಾನೇನು ಫ್ರೀಯಾಗಿ ಕೊಡಲ್ಲ, ಕೊಟ್ಟರು. ಬಟ್ ಏನಂದರೆ ತೊಗೊಂಡಿರೋದು ನನ್ನ ದೊಡ್ಡಮನೆಯವರಿಂದ. ಸೊ ಅದು ಮಾಡಿದ್ರೆ ನನ್ನ ಇದಕ್ಕೆ ಶೋಭೆ ತರುವಂಥದ್ದಲ್ಲ ಅಂತೇಳಿ ಸೊ ಅದನ್ನು ಅಲ್ಲಿಗೆ ಬಿಟ್ವಿ ಸರ್. ಇದು ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಫಿಲಂ ಬ್ಯೂರೋ ಪ್ರತಿನಿಧಿ ಹರ್ಷವರ್ಧನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷ, ಗಮನಿಸ್ತಾ ಇದ್ದೀವಿ ಉಮಾಪತಿ ಅವರ ಹೇಳಿಕೆಯನ್ನ. ಉಮಾಪತಿಯವರು ಹೇಳ್ತಾ ಇದ್ರು ಇಲ್ಲಿ ಇರುವಂತ ವಿಚಾರ ಅರುಣ್ ಕುಮಾರಿದು ಮಾತ್ರ, ಯಾಕೆ ಬೇರೆ ಬೇರೆ ವಿಚಾರ ಎಲ್ಲ ಪ್ರಸ್ತಾಪ ಆಗ್ತಾ ಇದೆ ಅಂತ ಹೇಳ್ತಾ ಹೇಳ್ತಾನೆ ದೊಡ್ಡಮನೆಯವರ ಆಸ್ತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು ಇದೇ ಉಮಾಪತಿಯವರೇ. ಇವಾಗ ಏನಾಗ್ತಾ ಇರೋದು? ಆಕ್ಚುಲಿ ಹೊಸದೊಂದು ವಿಚಾರ ಈಗ ಮತ್ತೊಂದು ತೆರೆದುಕೊಳ್ತಾ ಇದೆ, ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಡುತ್ತೇನೋ ಅಂತ ಅನಿಸ್ತಾ ಇದೆ ಉಮಾಪತಿಯವರು ಮಾತನಾಡಿದಂಥ ಈ ಮಾತು.
ಹೌದು ಖಂಡಿತವಾಗ್ಲೂ ಪ್ರತಿ ಪ್ರಾರಂಭದಲ್ಲಿ ಎಲ್ಲರೂ ಅನ್ಕೊಂಡಿದ್ರು ನಟ ದರ್ಶನ್ ಹಾಗೂ ನಿರ್ಮಾಪಕ ಉಮಾಪತಿ ನಡುವೆ ಬಿರುಕು ಮೂಡಿಸುವ ಪ್ರಯತ್ನ ಆಗ್ತಾ ಇರುವಂತದ್ದು, ಅರುಣ ಕುಮಾರಿ ಅವರನ್ನ ಮಧ್ಯದಲ್ಲಿ ನಿಲ್ಲಿಸಿ ಯಾರೋ ಕಾಣದ ಕೈಗಳು ಮಾಡ್ತಾ ಇರುವಂತದ್ದು ಅಂತ. ಅದೇ ನಿಟ್ಟಿನಲ್ಲಿ ಹಿಂದೆ ಸಹ ನಟ ದರ್ಶನ್ ಅವರು ಹಾಗೂ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ ಗೌಡ ಅವರು ಹೇಳಿಕೆಗಳನ್ನು ನೀಡಿದ್ರು. ಆದ್ರೂ ಸಹ ಕಳೆದ ಕೆಲ ದಿನಗಳಿಂದ ಈ ವಿವಾದ ಯಾವಾಗ ಪ್ರಾರಂಭ ಆಯಿತು ಅದಾಗಿ ಒಂದ್ ಎರಡು ದಿನಗಳಿಂದಾನೆ ಇದ್ರ ಹಿಂದೆ ಬೇರೆಯೇ ರೀಸನ್ ಇದೆ, ಬೇರೆಯೇ ಕಾರಣ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರು ಸಹ ಆ ವಿಷಯದ ಬಗ್ಗೆ ನಟ ದರ್ಶನ್ ಅವರಾಗ್ಲಿ ಅಥವಾ ನಿರ್ಮಾಪಕ ಉಮಾಪತಿ ಅವರಾಗ್ಲಿ ಮಾತಾಡಿರಲಿಲ್ಲ. ಆದ್ರೆ ಈಗ ಯಾವಾಗ ಈಗ ಎರಡು ದಿನಗಳ ಹಿಂದೆ ಇಂದ್ರಜಿತ್ ಲಂಕೇಶ್ ಅವರು ಎಂಟ್ರಿ ಕೊಟ್ರು, ಅದಾದ ಬಳಿಕ ಸಾಕಷ್ಟು ಬೇರೆ ಬೇರೆ ಆಂಗಲ್ ಗಳಲ್ಲಿ ಈ ಒಂದು ಕೇಸ್ ಏನು ಆಂಗಲ್ ಟರ್ನ್ ಗಳನ್ನ ಪಡ್ಕೊಳ್ತಾ ಹೋಯ್ತು. ಆ ಸಂದರ್ಭದಲ್ಲಿ ಇವತ್ತು ಉಮಾಪತಿ ಅವರನ್ನ ಭೇಟಿಯಾಗಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಉಮಾಪತಿ ಶ್ರೀನಿವಾಸ ಗೌಡ ಅವರು ಆ ಒಂದು ವಿಷಯನ ಹೇಳ್ತಾರೆ. ಅದೇ ಏನಂತ ಅಂದ್ರೆ ದೊಡ್ಡ ಮನೆ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಒಡೆತನದ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿರುವಂತಹ ಅಪಾರ್ಟ್ಮೆಂಟ್ ನ ಒಂದು ಫ್ಲಾಟ್ ಅನ್ನ ಇವರು ಖರೀದಿ ಮಾಡಿರ್ತಾರೆ. ಅವರ ಬಳಿಯಿಂದ ಉಮಾಪತಿ ಶ್ರೀನಿವಾಸ ಗೌಡ ಅವರು ಖರೀದಿ ಮಾಡಿರ್ತಾರೆ. ಉಮಾಪತಿ ಶ್ರೀನಿವಾಸ ಗೌಡ ಅವರಿಂದ ನಟ ದರ್ಶನ್ ಅವರು ಆ ಪ್ರಾಪರ್ಟಿಯನ್ನ ಕೇಳ್ತಾರೆ. ಆ ಒಂದು ಪ್ರಾಪರ್ಟಿಯನ್ನ ಕೊಡೋದಿಕ್ಕೆ ಉಮಾಪತಿ ಅವರಿಗೆ ಇಷ್ಟ ಇರೋದಿಲ್ಲ. ಏನ್ಕೆ ಅಂತಂದ್ರೆ ದೊಡ್ಡ ಮನೆ ಕನ್ನಡ ಚಿತ್ರರಂಗದ ದೊಡ್ಡ ಮನೆ ಅವರಿಂದ ಖರೀದಿ ಮಾಡಿರುವಂತಹ ಪ್ರಾಪರ್ಟಿಯನ್ನ ಇವ್ರು ಖರೀದಿ ಮಾಡಿ ನಂತರ ಮತ್ತೊಬ್ಬರಿಗೆ ಕೊಟ್ರೆ ಇಲ್ಲ ಒಂದ್ ಕಡೆ ಒಂದು ಒಂದು ಗೊಂದಲ ಸೃಷ್ಟಿಯಾಗುವಂತ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಮಾತುಗಳು ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ಆಂಗಲ್ ನ ಪಡೆಯುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ಅವರು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅದನ್ನ ನೇರವಾಗಿ ನಟ ದರ್ಶನ್ ಅವ್ರಿಗೆ ಹೇಳಿರ್ತಾರೆ, ಇಲ್ಲ ಈ ಪ್ರಾಪರ್ಟಿ. ಓಕೆ, ಈ ವಿಚಾರಗಳನ್ನ ಗಮನಿಸ್ತಾ ಇದ್ವಿ, ಬೇರೆ ಬೇರೆ ವಿಚಾರಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ದರ್ಶನ್ ಅವರು ಒಂದು ವಿಚಾರ ಎತ್ತುತ್ತಿದ್ದ ಹಾಗೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಎತ್ಕೊಂಡ್ ಬರ್ತಾ ಇರುವಂತದ್ದು, ದರ್ಶನ್ ಅವರು ಒಂದ್ ರೀತಿಯಾಗಿ ಟಾರ್ಗೆಟ್ ಆಗ್ತಾ ಇರುವಂತದ್ದು, ಎಲ್ಲೋ ಒಂದ್ ಕಡೆ ಏನೋ ಒಂದು ಮಸಲತ್ತು ನಡೀತಾ ಇದೆ ಅಂತಾನು ಅಂದ್ಕೊಳ್ಬಹುದಾ? ಈ ಸಂಬಂಧವಾಗಿ ಅಕಸ್ಮಾತ್ ಏನಾದ್ರೂ ಈಗ ಎರಡು ದಿನಗಳಿಂದ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ನಟ ದರ್ಶನ್ ಅವ್ರ ವಿರುದ್ಧ ಹಲವಾರು ಸಾಕ್ಷಿ ಅಥವಾ ಹಲವಾರು ಮಾಹಿತಿಗಳನ್ನ ನೀಡ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಅವರ ಹಿಂದೆ ಕಾಣದ ಕೈ ಯಾರೋ ಇದ್ದಾರೆ ಅನ್ನೋ ಒಂದು ಮಾತನ್ನ ನಟ ದರ್ಶನ್ ಅವರು ಹೇಳಿದ ಬಳಿಕ ಉಮಾಪತಿ ಅವ್ರನ್ನು ಸಹ ಪ್ರಶ್ನೆ ಮಾಡಿದ್ವಿ. ಇಂದ್ರಜಿತ್ ಲಂಕೇಶ್ ಅವರ ಹಿಂದೆ ಏನಾದ್ರೂ ನೀವೇನಾದ್ರೂ ಇದ್ದೀರಾ ಅನ್ನೋ ಒಂದು ಅನುಮಾನ ಸಹ ಕೇಳ್ಬರ್ತಾ ಇದೆ, ಹಾಗೆ ಮಾತುಗಳು ಸಹ ಕೇಳ್ಬರ್ತಾ ಇದಾವೆ ಅನ್ನೋ ಒಂದು ಮಾತಿಗೆ ನನ್ನ ಮತ್ತು ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಇರೋದು ಅಥವಾ ನನ್ನ ಮೇಲೆ ಇರುವಂತಹ ಅಥವಾ ನಾನು ನೋಡ್ತಾ ಇರುವಂತ ಕೇಸ್ ಒಂದೇ ಏನಂತಂದ್ರೆ ಅರುಣ್ ಕುಮಾರಿ ಕೇಸ್, ಅದು ಉಳಿದಂತೆ ಬೇರೆ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಏನ್ಕೆ ಅಂತಂದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗೇನು ಅರುಣ ಕುಮಾರಿ ಲೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಗೆ ಹೋಗಿ ತಲುಪುತ್ತೆ ಈ ಪ್ರಕರಣ ಅಂತ, ಇನ್ನು ಏನೇನ್ ವಿಚಾರಗಳು ಹೊರಗೆ ಬರುತ್ತೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.